ಹಲೋ ಹಲೋ, ಯಾರದು? ಗುರುಗಳ ನಮಸ್ತೆ. ಯಾರ ಗುರು? ಯಾವೂರಿನಿಂದ? ಸ್ವಾಮಿ ನೀವು, ದೇವ್ರ ನೀವು. ಯಾರು ನೀನು? ಬೆಂಗಳೂರು. ಹೆಸರೇನು? ಅನ್ಎಕ್ಸ್ಪೆಕ್ಟೆಡ್ ಆಗಿ ಕಾಲ್ ರಿಸೀವ್ ಮಾಡಿದೀರ ದೇವ್ರು. ಯಾರು ನೀನು? ಓ ಮೈ ಗಾಡ್, ದೇವ್ರೆ ಏನಿದು? ಹೆಸರೇಳು. ಜಾದು ಆಗ್ತಾ ಇದೆ ಅನ್ಸುತ್ತೆ ನನ್ನ ಲೈಫ್ ಅಲ್ಲಿ. ಏನಿವಾಗ? ರಂಜಿತ್ ಅಂತ, ಬ್ಯಾಂಗ್ಳೂರಿಂದ ಗುರುಗಳೇ. ಏನ್ ಬೇಕು? ನೀವು ಹೋಗಲ್ಲ ಅಂತೀರಾ, ಗುಲ್ಡು ಅಂತೀರಾ, ಬಂಗಾರ ಅಂತೀರಾ, ಅಪ್ಪಿ ಅಂತೀರಾ, ಲೇ ಅಂತೀರಾ, ಏನ್ ಬೇಕಾದ್ರೂ ಕರೀರಿ. ಹೇಳ ಟಾಪಿಕ್. ಬರ ಟಾಪಿಕ್ ಏನು ಇಲ್ಲ ದೇವ್ರೆ. ಯಾರು ನೀವು, ಏನಕ್ಕೆ ಈ ಜಗತ್ತಿಗೆ ಬಂದಿದ್ದೀರಾ ಅಂತ ಹೇಳಿ. ಈ ರೆಕಾರ್ಡ್ ನ ಕಾಲಲ್ಲಿ ಹಾಕ್ಬಿಡಿ, ಬೇರೇನೋ ಬೇಡ. ಎಷ್ಟೋ ಜನ, ಕೋಟಿ ಕೋಟಿ ಜನ ಈ ಜಗತ್ತಿಗೆ ಬರ್ತಾ ಇದಾರೆ. ಹೋಗಲ್ಲೇ ಬಾಸ್, ಯಾಕೆ ಬಂದಿದ್ದೀರಾ ಅಂತ ಹೇಳಿ ನೀವು. ನಾವ್ ಬಂದಿದೀವಿ ಬಿಡಿ, ನಾವ್ ಯಾಕೆ ಬಂದಿದೀವಿ ಹೇಳಿ. ಮನುಷ್ಯ ಆಗಕ್ ಬಂದಿದೀವಿ. ನೀವು ಅದನ್ನು ಮೀರಿ ಬಂದಿದ್ದೀರಾ ಯಾಕೆ ದೇವ್ರು? ಏನಪ್ಪ, ನೀನು ಚಿಕ್ಕ ಮನ್ಸು, ಚಿಕ್ಕ ವಯಸ್ಸು, ನಿನ್ಗೆಲ್ಲ ಕಾಣ್ತಾ ಇದೆ, ನಮ್ಗೇನು ಕಾಣ್ತಾ ಇಲ್ಲ. ಹೊಗಳೋದು ಬಿಟ್ಬಿಟ್ಟು ನನ್ನ ಹೋಗ್ಲಿ ಮೇಲೆ. ಸ್ವಾಮಿ, ನಾನು ಇದುವರೆಗೂ ಕಾಲ್ ಮಾಡೋದ್ ಬೇಡ ಅನ್ಕೊಂಡಿದೆ. ಇವತ್ತೇ ನನ್ ಪುಣ್ಯ ಅನ್ಸುತ್ತೆ, ಇವತ್ತಿಂದ ನನ್ ಲಕ್ ಚೇಂಜ್ ಆಯ್ತು ಅನ್ಸುತ್ತೆ. ಅಲ್ಲ, ಕರ್ನಾಟಕ ಜನತೆ ಒಂದ್ ಅರ್ಥ ಮಾಡ್ಕೊಬೇಕು. ಪೋಲೆ ಪಲ್ಲಿ, ನಿಮ್ ಹುಟ್ಟೂರ ದೇವ್ರೆ? ಇಲ್ಲ, ಯಾರೋ ಮುತ್ತಂದ್ರದ್ದು ಇವನ್ ನೋಡೇ ಇಲ್ಲ. ಊರು ಆಂಧ್ರ ಪ್ರದೇಶ ಅಲ್ಲಿದೆ. ಕರೆಕ್ಟ್. ನಾನಲ್ಲಿ ಗೂಗಲ್ ಮ್ಯಾಪ್ ಹಾಕಿ ಅಲ್ಲಿದು ಸ್ಕೂಲ್ ಯಾವ್ದು, ನಾನು ಅದೇ ಅನ್ಕೊಂತ ಇರ್ತೀನಿ. ಎಲ್ಲಿನ್ ಪೋಲೆಪಲ್ಲಿ? ಇವ್ನು ನೋಡೇ ಇಲ್ಲ. ಅದು ಪಾತಪಾಳ್ಯ, ಬಾಗೇಪಲ್ಲಿ ತಾಲೂಕು, ಚಿಕ್ಕಬಳ್ಳಾಪುರ. ನಮ್ದು ಊರು, ನಾವು ಹುಟ್ಟಿದ್ದು ಪೆನುಗುಂಡೆ ಅಂತ. ಕೃಷ್ಣದೇವರಾಯರ ಸಮ್ಮರ್ ಕ್ಯಾಪಿಟಲ್. ಹುಟ್ಟಿದ ತಕ್ಷಣ ಬೆಳೆದಿದ್ದು ಓದಿದ್ದೆಲ್ಲ ಪಾತಪಾಳ್ಯದಲ್ಲಿ. ಇರ್ಲಿ ಇರ್ಲಿ ಸ್ವಾಮಿ, ಅದನ್ನ ಜನಗಳಿಗೆ ಅರ್ಥ ಮಾಡಿಸಿ. ಎಲ್ಲಿನ ಪೋಲೆಪಲ್ಲಿ, ಎಲ್ಲಿನ ಕನ್ನಡ, ಎಲ್ಲಿನ ಕರ್ನಾಟಕ? ಇಲ್ಲ, ಕರ್ನಾಟಕನೇ ನಮ್ದು. ನಮ್ ತಂದೆ ಊರು ಎಲ್ಲ ಅದಪ್ಪ, ಕರ್ನಾಟಕನೇ ನಮ್ದು. ಬಟ್ ನಿಮ್ಗೂ ಅದೇ, ಏನಕ್ಕೆ ನೀವು ಈ ಜಗತ್ತಿಗೆ ಬಂದಿದ್ದೀರಾ? ಕತ್ತೆಗಳು ಕಾಯ್ಬೇಕಾಗಿತ್ತು, ಸಿಗ್ಲಿಲ್ಲ, ಅದಕ್ಕೆ ಹುಡುಕ್ತಾ ಇದೀನಿ. ನಾವ್ ಕತ್ತೆ ಕಾಯ್ತಾ ಇದೀವಿ, ಜನಗಳು ಕತ್ತೆ ಕಾಯ್ತಾ ಇದಾರೆ. ಇಲ್ಲೋ, ನಾ ಹುಡುಕ್ತಾ ಇದೀನಿ. ಒಳ್ಳೆ ಎರಡು ಕತ್ತೆ ಬೇಕಾಗಿತ್ತು. ಎಲ್ಲ ಸಿಕ್ಕಿದ್ರೆ ಹೇಳು, ಒಂದು ಬಿಳಿ ಕತ್ತೆ, ಒಂದು ಕರಿ ಕತ್ತೆ. ನಿಮ್ಮ ಆಯಸ್ಸು ಆಲ್ಮೋಸ್ಟ್ ಒಂದು 50 ದೇವರು? 50 ದೇವರು, 52. ಅದೇ ನೀವು ಹೇಳ್ದಂಗೆ ಇಲ್ಲಿನವರೆಗೂ ಈ ಅಭಿಮಾನ ಯಾರು ತೋರಿಸ್ತಾ ಇರ್ಲಿಲ್ಲ. ಈಗ ಯಾಕೆ ನನಗೆ ಹಿಂಗ್ ಹಿಂದೆ ಬೀಳ್ತಾ ಇದೀರಾ ಅಂದ್ರೆ, ಯಾರಲ್ಲೂ ಉತ್ತರ ಇಲ್ಲ. ದೂರನು ಹೋಗ್ತಾ ಇದ್ರೆ, ಇವತ್ತು ಇವತ್ತು ಬೆಳಗ್ಗೆಯಿಂದ ಒಂದು ಸುಮಾರು ಜನರ ಹತ್ರ ಒಳ್ಳೆ ಅರ್ಚನೆಗಳು. ಜಸ್ಟ್ ನಾನು ಇವಾಗ ಕಮೆಂಟ್ ನೋಡ್ತಾ ಇದ್ದೆ, ಯಾಕೆ ಕಮೆಂಟ್ ಆಟೋಮೆಟಿಕ್ ಆಗಿ ಡಿಲೀಟ್ ಆಗ್ತಾ ಇದೆ? ಯಾರಾದ್ರೂ ಸಾಕ್ಷಿ ಬೇಕು. ಈ ಹೆಣ್ಣು ನಿಂದನೆ ಬಗ್ಗೆ ಹಾಕ್ತಾ ಇರ್ತೀರಲ್ಲ, ಅದ್ರ ಬಗ್ಗೆ ಮಾತಾಡ್ತಾ ಇದೀನಿ. ಸಾಕ್ಷಿಗಳ ಜನ ಓದೋಂಗಿಲ್ಲ, ಅಡಲ್ಟ್ರಿ ಇದೆ ಅದು. ಅದನ್ನ ಪೊಲೀಸಿಗೆ ಮಾತ್ರ ಕೊಡ್ಬೋದು. ಹೌದು, ಅದನ್ನ ಅರ್ಥ ಮಾಡ್ಕೊಳ್ಳೋ ಏನ್ ಗೊತ್ತಾಗುರುಗಳೇ, ಯಾರು ಉದ್ಧಾರ ಮಾಡಕ್ ರೆಡಿ ಇಲ್ಲ. ಉದ್ಧಾರ ಮಾಡೋರ್ನ ಕಾಲ್ ಇಳಿಯೋದ್ ಬಿಡಲ್ಲ. ಸಂತೋಷ, ರೆಸಿಸ್ಟೆನ್ಸ್ ಇಲ್ಲ ಅಂದ್ರೆ ಕೆಲಸ ಮಾಡಕ್ಕಾಗಲ್ವ ದೇವ್ರೆ. ಎಲ್ಲಿ ಬಾಂಬೆಲಿ ಇರ್ತೀರಾ ನೀವು? ಯಾವುದೇ ಕೆಲಸಕ್ಕೆ ರೆಸಿಸ್ಟೆನ್ಸ್ ಇಲ್ಲ ಅಂದ್ರೆ, ರೆಸಿಸ್ಟೆನ್ಸ್ ಇನ್ಕ್ರೀಸಸ್ ಇಂಟ್ರೆಸ್ಟ್ ಲೈಫ್ ಅಲ್ಲಿ. ನಾವ್ ಒಂದ್ ಮರನ ಕ್ಲೀನ್ ಮಾಡಕ್ ಹೋಗ್ಬೇಕಪ್ಪ, ಚಾಲೆಂಜ್ ಅಲ್ಲಿ ಆ ಮನೆಯವರು ಮುಟ್ಟಕ್ ಬಿಡಲ್ಲ, ಅವಾಗ ನಮ್ ಇಂಟ್ರೆಸ್ಟ್ ದ್ವಿಗುಣ ಆಗತ್ತೆ ಅಲ್ವಾ? ನಿಜ. ಹಂಗೆ ರೆಸಿಸ್ಟೆನ್ಸ್ ಇದ್ರೆ ಮಜಾ ಇರುತ್ತೆ ಲೈಫ್ ಅಲ್ಲಿ, ಕೆಲಸದಲ್ಲಿ ಆಸಕ್ತಿ ಬರುತ್ತೆ. ರೆಸಿಸ್ಟೆನ್ಸೇ ಇಲ್ಲ, ಎಲ್ಲ ಎಲ್ಲಿ ಯಾರು ಬೇಕಾದ್ರೂ ಹೋಗಿ ಏನ್ ಬೇಕಾದ್ರು ಮಾತು ಮಾಡ್ಕೊಳ್ಳಿ ಅಂದ್ರೆ ಯಾರಿಗೂ ಇಂಟ್ರೆಸ್ಟ್ ಇರಲ್ಲ. ನೀವು ಬಿಲೀವ್ ಮಾಡಲ್ಲ, ನಂತರ ನೀವು ಅದೆಷ್ಟು ಜನ ಕನ್ಸಿಗೆ ಬಂದು ಅವ್ರ ಕನ್ಸಲ್ಲಿ ನೀವ್ ಎಷ್ಟು ಸರಿ ಮಾತಾಡಿರ್ತೀರೋ ಗೊತ್ತಿಲ್ಲ ದೇವ್ರು. ಯಾಕೋ ಹಂಗೆ ಅದೆಲ್ಲ ಗೊತ್ತಾಗಲ್ಲ. ಗೊತ್ತಿಲ್ಲ ಗೊತ್ತಿಲ್ಲ ನೋಡಿ, ಒಬ್ಬ ವ್ಯಕ್ತಿನ, ಈಗ ಯಾರೇ ಆಗ್ಲಿ, ನಟ ಆಗ್ಲಿ, ಯಾರನೇ ಆಗ್ಲಿ, ಅವ್ರನ್ನ ಒಬ್ಬ ಏನೋ ಒಬ್ಬ ಫ್ಯಾನ್ ಹಿಂಗೆ ನೋಡ್ತಾ ಇರ್ತಾನೆ ಅಂತ ಅವ್ರಿಗೆ ಗೊತ್ತಾಗಲ್ಲ.
ದೂರದಿಂದನೇ ನಿಂತ್ಕೊಂಡು ನೀವು ನಮಗ್ ಮಾತಕ್ಕೆ ಸಿಗ್ತಾ ಇದ್ದೀರಾ ಅಂದ್ರೆ ಎಷ್ಟೋ ಜನ್ಮದ ಪುಣ್ಯ. ನೀವೇನಾದ್ರು ಟಿವಿ ಚಾನೆಲ್ ಸಿಕ್ಬಿಟ್ರೆ ನಿಮ್ ಹಿಡ್ಕೊಂಡ್ ಬಾಯ್ಗೆ ಹಾಕೊಂಡು ಹಂಗೆ ಟಿ ಆರ್ ಪಿ ಹಂಗೆ ತಗೊಂಡೋಗ್ ಬಿಡ್ತಾರೆ ದೇವ್ರು. ನಿಜ ಇಲ್ಲ ಇಲ್ಲ ಹೆಂಗೆ ಯಾ ತುಂಬಾ ಜನ ಟಿವಿ ಅವರೆಲ್ಲ ಸ್ನೇಹಿತರು ಟಿವಿ ಸಿಇಒಗಳು ಟಿವಿ ಓನರ್ಸ್ ಎಲ್ಲ ಅಹೋರಾತ್ರ ಹತ್ರ ಬರ್ತಾರೆ ಬೆಂಗಳೂರಲ್ಲಿ ಬಾಂಬೆ ಕರೀತಾರೆ. ಯಾರು ಕರೆದಿಲ್ಲ ಯಾರು ಕರೆದಿಲ್ಲ ಕರೆದ್ರು ಇವನು ಹೋಗಲ್ಲ ಅದು ಬೇರೆ ಇಲ್ಲೇ ಅನೌನ್ಸ್ ಮಾಡ್ತೀನಿ ಹೋಗಲ್ವಾ. ನಮಗೆ ದೇವರು ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಕೊಟ್ಟಿರ್ಬೇಕಾದ್ರೆ ಯಾಕೋ ಟಿವಿಗೆ ಹೋಗ್ಬೇಕು ಆಗ್ಬಹುದು ಅಂತ ಇದೊಂದು ಡೌಟ್ ಇರುತ್ತೆ. ಎಲ್ರಿಗೂ ಡೌಟ್ ಇರುತ್ತೆ ಯಾಕೆ ಅಂದ್ರೆ ಇವ್ರು ಇಷ್ಟೆಲ್ಲಾ ಮಾತಾಡ್ತಾ ಇದಾರೆ ಅಂದ್ರೆ ನಾಳೆ ಒಂದ್ ದಿವಸ ನ್ಯೂಸ್ ಚಾನೆಲ್ ಬರ್ತಾರೆ ಮಾಡ್ಕೊಬೇಕು ಅಂತ ಇರ್ತಾರೆ. ಈ ಒಂದು ಇರುತ್ತೆ ಕ್ವಶನ್ ಯಾರು ಹೇಳ್ತಾ ಏನಿ ನಿಮ್ಮನ್ನ ಈ ಕಾಲೆಳಿಬೇಕಂತ ಇರ್ತಾರಲ್ಲ. ಇಲ್ಲ ಇಲ್ಲ ಪಾಪ ದುಡ್ಡು ಜನಗಳಿಗೆ ಬೇಕಾಗದಷ್ಟು ದೇವರು ಕೊಟ್ಟಿದಾರ. ಇನ್ನು 90 ವರ್ಷ ಆದ್ರೆ ದುಡ್ಡು ಇಟ್ಕೊಂಡು ಏನ್ ಮಾಡ್ತೀಯ? ನಿನ್ನ ಹತ್ರ 90 ವರ್ಷ ಆಗಿದೆ, ನಿನಗೊಂದು 10 ಕೋಟಿ ಕೊಟ್ರೆ ಏನ್ ಮಾಡ್ತೀಯ? ಏನು ಮಾಡಕ್ಕಾಗಲ್ಲ. ಏಜ್ ವಯಸ್ಸಾದ್ಮೇಲೆ ಮಕ್ಕಳ ಹತ್ರ ಬಿ ಪಿ ಟ್ಯಾಬ್ಲೆಟ್ ಕೊಡೋ ಶುಗರ್ ಟ್ಯಾಬ್ಲೆಟ್ ಕೊಡೋ. ಏಜ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಮನಿ ವ್ಯಾಲ್ಯೂ. ಕರೆಕ್ಟ್. ಅಂದ್ರೆ ನಿನ್ ವಯಸ್ಸಾದಷ್ಟು ಡಾಲರ್ ವ್ಯಾಲ್ಯೂ ಬೀಳ್ತಾ ಇರುತ್ತೆ. ನಿನ್ ಹತ್ರ 1 ಲಕ್ಷ 20 ವರ್ಷದಲ್ಲಿದ್ರೆ ಅದು 100 ಲಕ್ಷ ಇದ್ದಂಗೆ, ಅದೇ 60 ವರ್ಷದಲ್ಲಿದ್ರೆ ಅದು 10,000 ಇದ್ದಂಗೆ. ವೇಸ್ಟ್. ಏನೇ ಇರ್ಲಿ ಗುರುಗಳೇ, ನೀವು ತುಂಬಾ ಒಳ್ಳೇದ್ ಮಾಡ್ತಾ ಇದೀರಾ. ಯಾರು ಚೆನ್ನಾಗಿರ್ತಾರೋ ಬಿಡ್ತಾರೋ, ನಿಮ್ಮ ಮತ್ತೆ ನಿಮ್ಮ ಮಡದಿ ನಿಮ್ ಕುಟುಂಬ ಯಾವತ್ತು ಚೆನ್ನಾಗಿರ್ಲಿ. ಎಷ್ಟು ಚೆನ್ನಾಗಿ ಮಾತಾಡ್ತೀಯ ನೀನು ಕತ್ತೆ. ಯಾರ ನೀನು, ನೀನ್ ಹೆಂಗಿದೀಯ ಅಂತ ಕೂಡ ಗೊತ್ತಿಲ್ವಲ್ಲಪ್ಪ. ಯಾರು ಗೊತ್ತಾಗಲ್ಲ ದೇವ್ರೆ. ನಿಮ್ಮನ್ ಕರೆದು ನಾವೇನ್ ಹೇಳ್ತೀವಿ, ನಿನ್ನೆ ಹೇಳಿದ್ರಿ ಒಂದು ಆತ್ಮದ ಬಗ್ಗೆ ಒಬ್ಬ ಜೈಲರ್ ಮಾತಾಡಿದ್ರು, ಎಷ್ಟು ಸರಳವಾಗಿ ತಿಳಿಸ್ಕೊಟ್ಟಿದೀರಾ ಅಂದ್ರೆ. ಹೌದೇನಾ? ಎಲ್ಲ ಸುಮ್ನೆ ಅವ್ರ ಹತ್ರ ಮೇಲೆ ಹತ್ಸಿ ಹತ್ಸಿ ಇವನು ವೀಕ್ ಆಗ್ಬಿಡ್ತಾನೋ ಏನೋ ಗೊತ್ತಿಲ್ಲ. ನನ್ ವ್ಯಾಲ್ಯೂ ನೀವೇನೋ ಇದೀರಾ, ನೀವೇನೋ ಇದೀರಾ. ಅದಿನ್ನು ಈಗ ಇತ್ತೀಚೆಗೆ ಆಚೆ ಬರ್ತಾ ಇದೆ ಗುರುಗಳೇ. ಹೌದೇನಾ? ಯಾರ ನೀನು, ಏನ್ ಮಾಡ್ತಿದ್ಯಾ? ನಿನ್ ಮಾತಿನಲ್ಲಿ ಮಮ್ಮತೆ ಇದೆ ಕಣ. ನಿನ್ ಮೇಲೆ ಎಷ್ಟು ಕೋಪ ಮಾಡ್ಕೋಬೇಕು ಅಂದ್ರೂ ಮಾಡ್ಕೊಳಕ್ ಆಗ್ತಾ ಇಲ್ಲ. ಥ್ಯಾಂಕ್ ಯು. ನೀವು ನನ್ನ ನಂಬರ್ನ ಸೇವ್ ಮಾಡ್ಕೊಂಡು ನೀವು ನಮ್ಮ ಹತ್ರ ನಾನು ಯಾವಾಗ್ಲೂ ಒಂದು ಮೆಸೇಜ್ ಕಳಿಸಿದಾಗ ಚೆನ್ನಾಗಿರೋ ಮಗನೇ, ಚೆನ್ನಾಗಿರೋ ಕಂದ, ಚೆನ್ನಾಗಿರೋ ಅಪ್ಪಿ, ಚೆನ್ನಾಗಿರೋ ಗುಲ್ಡು, ನೀವೇನೇ ಹೇಳಿದ್ರು ನನಗೆ ಅದೇ ಆಶೀರ್ವಾದ ದೇವರು. ಏನಂತ ಸೇವ್ ಮಾಡ್ಕೊಳ್ಳಿ ಅಂತ, ನೀವು ಏನಾದ್ರೂ ಸೇವ್ ಮಾಡ್ಕೊಳ್ಳಿ. ನಿನ್ನ ಹೆಸರು ಏನಂತ ಬರ್ಕೊಳ್ಳಿ ಕಣೇ, ಕಣಲಿ ಅನ್ಫಾಲೋವರ್ ಅಂತ ಬರ್ಕೊಂಬಿಡಿ ಗುರುಗಳೇ. ಏ ಇಲ್ಲ ಬಂಗಾರ, ಹೇಳು ಚಿನ್ನ, ನಿನ್ ಇಷ್ಟವಾದ ಹೆಸರು ಹೇಳಿ. ನೀವೇನಾದ್ರೂ ಸೇರ್ಕೊಳ್ಳಿ. ನಿಮ್ಮನ್ ಬೆಂಗಳೂರಿಗೆ ಬಂದಾಗ ನನಗೆ ಬಹಳ ನಿಮ್ನ ಭೇಟಿ ಮಾಡ್ಬೇಕು. ನಿಮ್ ಸಾಲ ನಾವ್ ಏನ್ ಗೊತ್ತಾಗ ಗುರುಗಳೇ, ಸಿನಿಮಾ ಸ್ಟಾರ್. ನೀನು ಎಷ್ಟು ಎಮೋಷನಲ್ ಇದೆಯಾ? ಒಂದ್ ಮಾತು ಹೇಳಲಿಲ್ಲ ನಿಮ್ಗೆ ಯಾಕೆ ಈ ಅಣ್ಣನಿಂದಕರ ಹತ್ರ ಬೈಸ್ಕೊಳ್ಳೋದು? ನಾ ನಗು ನಗುತ್ತಾ ಮಾಡ್ತಾ ಇದೀನಿ ಕೆಲ್ಸನ. ನೀನ್ ಒಂದ್ ಮಾತು ನಿಮ್ಗೆ ಯಾಕೆ ಅಂತ ಹೇಳಲಿಲ್ಲ, ಅದೆಲ್ಲ ಬೇಡ ಅಂತ ಹೇಳಲಿಲ್ಲ. ನೀನು ಯಾಕೋ ಹಂಗೆ ಬೇಡ. ನೀವೇನು, ನಾವು ನಮ್ಮ ಆತ್ಮ ಹತ್ರ ತೃಪ್ತಿ ಪಡಿಸ್ಬೇಕಲ್ವಾ ಗುರುಗಳೇ ಫಸ್ಟ್ ಅಲ್ವಾ? ನಮ್ಮ ಆತ್ಮಕ್ಕೆ ತೃಪ್ತಿ. ಪಾಪ ಇವನು ಅವ್ರ ಹತ್ರ ಎಲ್ಲ ಬೈಸ್ಕೊತಾ ಇದ್ದಾನೆ ಅಂತ ಇವನ್ ಫ್ರೆಂಡ್ಶಿಪ್ ಆದ್ರೂ ಬಿಡ್ಬೋದಲ್ಲ. ನೀನು ನಿಮ್ ಫ್ರೆಂಡ್ಶಿಪ್ ನಿಮ್ ಫ್ರೆಂಡ್ಶಿಪ್ ನ ಬಿಟ್ರೆ ಈಗ ದೇವ್ರ ಮಧ್ಯೆ ಒಬ್ರು ನಮ್ಗೆ ಮಧ್ಯದಲ್ಲಿ ಇರ್ತಾರಲ್ಲ ಗುರುಗಳೇ, ಅವ್ರನ್ನ ಕೈ ಬಿಟ್ಟಂಗೆ ನಿಮ್ಮನ್ ಬಿಟ್ರೆ. ನಾಳೆ ಇನ್ನೂ ಜನಗಳಿಗೆ ಇನ್ನೂ ಅರ್ಥ ಆಗಿಲ್ಲ. ನಾಳೆ ಜೈಲ್ಗೆ ಹೋದ್ರು ಆಗಲ್ಲ ಗುರುಗಳೇ, 100%. ಅಯ್ಯೋ ಬಂಗಾರು, ಎಷ್ಟು ಪ್ರೀತಿ. ನೀವು ಎಂತೆಂತ ಫಾಲೋ ಅಪ್ ಮಾಡ್ತಾ ಇದೀರಾ ಗುರುಗಳೇ? ಯಾವ ಸಾವರ್ಕರ್ ಬಗ್ಗೆ ಮಾತಾಡ್ತೀರಾ? ನಿಜ ಹೇಳ್ತೀರಾ? ಅವ್ರ ಮರ್ಯಾದೆ ಅವ್ರು ಬಿಟ್ಟಿರೋ ಮರ್ಯಾದೆಗಳು ಬಂದೆ ನಮ್ದೇನು ಇಲ್ಲ. ನೀವು ಹೇಳ್ತೀರಾ ನನ್ನ ಕರ್ಕೊಂಡೋಗಿ ನಾಲ್ಕಾರು ಜನದ ಮುಂದೆ ತಲೆ ಬೋಡ್ಸಿ ನನ್ನ ಕರ್ಕೊಂಡೋದ್ರೆ ನನ್ಗೇನು ಅನ್ಸಲ್ಲ ಅಂತೀರಾ. ಆದ್ರೂ ನಿಮ್ಮನ್ನ ಇನ್ನ ಕಾಲ್ ಎಳೀತಾರೆ, ಬೇಡ್ರಿ ನಿನ್ ಮಾತಾಡ್ತಾರೆ. ಪಾಪ ಅವರೆಲ್ಲ ಸಮಾಜ ಅಂತ ಗುರುಗಳೇ, ಅವರೆಲ್ಲ ಕೇಳಪ್ಪ ಎಲ್ಲಿದೆ ಅವ್ರಿಗೆಲ್ಲ ಕೇಳಿಲ್ವ ಅದನ್ನ. ಈಗ ಒಂದ್ ಅರ್ಥ ಮಾಡ್ಕೊಬೇಕು, ನೀವೊಂದು ಹೆರಿಗೆ ಬಗ್ಗೆ ಮಾತಾಡ್ತೀರಾ, ನೀವ್ ಅಷ್ಟೆಲ್ಲ ಸಜೆಷನ್ ಕೊಡ್ತೀರಾ, ನಿಮಗೆ ಏನ್ ಸಿಗತ್ತೆ? ಏನ್ ಸಿಗತ್ತೆ ಅಂತ ಅವ್ರಿಗೆ ಗೊತ್ತಾದ್ರೆ ಸಾಕು. ದೇವ್ರು ಇವ್ ನನ್ನ ಭಂಡಾರದಲ್ಲಿ ಅದ್ದಿ ತೆಗೆದಿದಾರೋ, ಇವನ್ ಏನು ಕೊರತೆ ಮಾಡಿಲ್ವೋ ದೇವ್ರು.
ಪಂಚಪಕ್ಷ ಪರ್ವಾನ್ನಗಳನ್ನು ತೋರಿಸಿದ್ದಾರೆ, ಜಗತ್ತಿನ ಉತ್ತುಂಗ ಐಶ್ವರ್ಯದ ತುತ್ತ ತುದಿಯನ್ನು ತೋರಿಸಿದ್ದಾರೆ. ಇಂಡಿಯಾ ಬಡತನದ ಪರಮಾವಧಿ, ಬಡವರ ಮನೆಯ ಹಿತ್ತಲಿನಲ್ಲಿ ಮಲಗಿದೀನೋ, ಎಲ್ಲ ನೋಡ್ಬಿಟ್ಟಿದ್ದೀನಿ ಲೈಫಲ್ಲಿ. ನಿಜ ನಿಜ, ನಿಮ್ಮ ಮಾತುಗಳೆಲ್ಲ ಗೊತ್ತಾಗುತ್ತೆ, ಎಲ್ಲಾ ನೋಡಿದ್ದೀನಿ. ನನ್ ಸೌಭಾಗ್ಯ, ನನ್ ಸೌಭಾಗ್ಯ ದೇವ್ರು. ಇಲ್ಲ, ನನ್ ಸೌಭಾಗ್ಯ ಪಾಪ. ನೀನು ಎಲ್ಲೋ ಇಷ್ಟೆಲ್ಲ ಜನಗಳು ಬೆಳಗ್ಗೆಯಿಂದ ಹಿಂಸೆ ಮಾಡ್ತಾ ಇದ್ರೆ ದೇವರು ನಿನ್ನನ್ನು ಕಳಿಸಿದ್ರೆ ಹೋಗಿ ಹೋಗಿ ಅವ್ನು ಬೆನ್ ತಟ್ಬಿಟ್ಟು ಬಾರ ಅಂತ ಹೇಳಿದಾರೆ ಪಾಪ. ಸಾಕು ದೇವ್ರು, ದಯವಿಟ್ಟು ತಟ್ಟಿ. ನಂತರ ಸುಮಾರು ಜನ ನಿಮ್ ಬಗ್ಗೆ ನಿನ್ನನ್ನು ಕಳಿಸಿದಾರೋ, ಹಿಂದೆ ಮುಂದೆ ನೋಡಿರ್ತಾರೆ. ದೇವ್ರು ನಿನ್ನನ್ನು ಕಳಿಸಿದಾರೋ, ಬೆನ್ ತಟ್ಬಿಟ್ ಬಾ ಪಾಪ. ಅವನು ನನ್ ಮಗ, ಅವನು ಪಾಪ ಕಷ್ಟಪಡ್ತಾ ಇದ್ದಾನೆ, ಹೋಗಿ ಅಂತ ನಿನ್ನ ಕಳಿಸಿದಾರೆ. ನಿನ್ನ ಎಷ್ಟಿಷ್ಟ ದೇವ್ರಿಗೆ ನೋಡು ನೀನಂದ್ರೆ. ನಾನಲ್ಲ ದೇವ್ರೆ, ನೀವಂದ್ರೆ ಪ್ರತಿಯೊಂದು ಇಷ್ಟು ನಿಮ್ಮನ್ನ ನಾಲ್ಕು ಜನ, 4 ಲಕ್ಷ ಜನ ಫಾಲೋ ಮಾಡ್ತಾ ಇರ್ಬೋದು ದೇವ್ರು, 4 ಜನ ನಿಮಗೆ 4 ಲಕ್ಷ ಜನ ಮಾಡ್ತಾ ಇರ್ಬೋದು. ಬಟ್ ನೋಡ್ದಲ್ಲೇ ನಿಮ್ ಮಾತುಗಳು ಕೇಳಿ, 40 ಲಕ್ಷ ಮೀರಿತೆ ಅದು. ಎಲ್ಲಿ 40 ಲಕ್ಷ ಅಂದ್ರೆ, ಒಬ್ಬ MLA MPನೂ ಅಷ್ಟು ಸೀಟ್ ತಗೊಳಕ್ ಆಗಲ್ಲ ದೇವ್ರು, ಪ್ರಧಾನಿನೂ ಅಷ್ಟು ತಗೊಳಕ್ ಆಗಲ್ಲ. ಎಷ್ಟು ನಾವು ಮಾತಾಡ್ತೀವೋ ಯಾರು ನೀನು, ತುಂಬಾ ಕ್ಯೂರಿಯಾಸಿಟಿ ಬಿಲ್ಡಪ್ ಮಾಡ್ತಾ ಇದೀಯಾ ನೀನು. ಇಲ್ಲ, ನಿಮ್ಮ ಪಾದಾರವಿಂದಕ್ಕೆ ಒಂದ್ಸರಿ ನನ್ ನಮಸ್ಕಾರ ಆಗ್ಬಿಟ್ರೆ ಅಷ್ಟೇ ಸಾಕು. ಅಲ್ಲ, ಮುಂದೊಂದು ದಿನ ಒಂದು ಸತ್ಯ ಹೇಳ್ತಾ ಇದ್ದೀನಿ ನೋಡು, ಮುಂದೊಂದು ರಿಯಲ್ ಹೀರೋಗಳನ್ನ ನಾವು ಇಷ್ಟಪಡೋದನ್ನ ಬಿಡ್ತಾ ಇದೀವಿ. ಅಲ್ಲೋ, ಮುಂದೊಂದು ದಿನ ನೀನು ಅಹೋರಾತ್ರನನ್ನ ದ್ವೇಷಿಸ್ತಿ ಅಕ್ಕಣ, ಮುಂದೊಂದು ದಿನ ನೀನು ಅಹೋರಾತ್ರನನ್ನ ದ್ವೇಷಿಸ್ತೀಯ, ಕಾರಣ ಗೊತ್ತಾಗುತ್ತೆ ನಿನಗೆ. ಗುರುಗಳ ಏಜ್ ನಂದು 28, ನನ್ಗೆ ಆಲ್ರೆಡಿ ಆಧ್ಯಾತ್ಮದ ಹತ್ರ ಹೋಗ್ಬಿಟ್ಟಿದೆ. ಇಲ್ಲ ಇಲ್ಲ, ಕಾರಣಗಳು ಬೇರೆ ಇದೆ. ದ್ವೇಷಿಸ್ತೀಯ ಮಗು ನೀನು, ನೀನ್ ಇನ್ನೋಸೆಂಟ್ ಇದೀಯ. ನೀನು ಹೌದು, ಇರ್ಬೋದು ಇರ್ಬೋದು, ನಿಮ್ಮನ್ ಫಾಲೋ ಮಾಡೋದು ಯಾವತ್ತೂ ಬಿಡಲ್ಲ. ನೀವು ನನಗೆ ಒಂದೇ ಒಂದು ಆಶೀರ್ವಾದ ಮಾಡಿ ಅಂತಾರೆ. ಇನ್ನ 4-5 ಜನಕ್ಕೆ ತುಂಬಾ ಒಳ್ಳೇದಾಗುತ್ತೆ ಬಂಗಾರ. ಥ್ಯಾಂಕ್ ಯು ವೆರಿ ಮಚ್. ಇನ್ನ ನೀವು ನೀನು 1,000 ಗಿಡ ನಡೋ ಅಷ್ಟು ಶಕ್ತಿ ಕೊಡ್ಲಿ ನಿನ್ಗೆ ದೇವ್ರು ಅಂತ ಕೇಳಿ. 1,000 ಗಿಡ ಕಾಪಾಡೋ ಅಷ್ಟು ಶಕ್ತಿ ಬರ್ಲಿ, ಒಳ್ಳೇದ್ ಮಾಡೋ ಕೊಡಿ. ನನ್ಗೇನೋ ಆಗೋಯ್ತು ದೇವ್ರು, ನಿಮ್ ಆಶೀರ್ವಾದ ಸಾಕು. ನೀವು ಚೆನ್ನಾಗಿರಿ, ನಿಮ್ ಕುಟುಂಬ ಚೆನ್ನಾಗಿರಿ. ಸರಿ ದೇವ್ರು, ಆಗ್ಲಿ. ನನ್ನಿಂದ ಏನಾಗ್ಬೋದು ದೇವ್ರು ಮುಂದೆ, ನಾನೇನ್ ಮಾಡ್ಬೋದು? ಒಳ್ಳೇದ್ ಮಾಡ್ಬೇಕು ಅನ್ಕೊಂಡಿದೀನಿ, ಅದೇ ಮುಂದುವರಿಯುತ್ತ ನನ್ನ ಕೈಯಿಂದ. ತುಂಬಾ ಒಳ್ಳೇದಾಗುತ್ತೆ. ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು.